ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಅವಿರತ ಯೂಟ್ಯೂಬ್ ಚಾನಲ್, ಎ ಸಿಂಗಲ್ ಡೆಸ್ಟಿನೇಷನ್ ಫಾರ್ ಐಎಎಸ್ ಅಂಡ್ ಕೆಎಎಸ್ ಆಸ್ಪಿರೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಇನ್ ಕನ್ನಡ. ಕನ್ನಡದಲ್ಲಿ ಯಾರು ಐಎಎಸ್ ಮತ್ತು ಕೆಎಎಸ್ ಮಾಡಬೇಕು ಅಂತ ಉದ್ದೇಶ ಹೊಂದಿದ್ದೀರಾ, ಹಾಗೂ ಯಾರಿಗೆ ಇಂಗ್ಲಿಷ್ ಮೆಟೀರಿಯಲ್ ಅರ್ಥ ಆಗ್ತಾ ಇಲ್ಲ, ಯಾರಿಗೆ ಓದೋದು ಕಷ್ಟ ಆಗ್ತಿದೆ ಇಂಗ್ಲಿಷ್ ರಿಸೋರ್ಸಸ್ಸನ್ನು, ಇಂದು ನ್ಯೂಸ್ ಪೇಪರ್ ಓದೋದು ಕಷ್ಟ ಆಗ್ತಾ ಇದೆ ಅಂಥವ್ರಿಗೋಸ್ಕರ ಇರ್ತಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್ ಇದಾಗಿದೆ. ಅವಿರತ ಮೆಂಟರ್ಶಿಪ್ ಪ್ರೋಗ್ರಾಮಿನ ಅಡಿಯಲ್ಲಿ ಇವತ್ತು ನಾವು ಇಂಟ್ರಡಕ್ಷನ್ ಟು ಏನ್ಸಿಯಂಟ್ ಹಿಸ್ಟ್ರಿ, ಭಾರತದ ಪ್ರಾಚೀನ ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಭಾರತದ ಪ್ರಾಚೀನ ಇತಿಹಾಸ, ಭಾರತದ ಇತಿಹಾಸವನ್ನು ತಿಳ್ಕೊಬೇಕಾದ್ರೆ ತುಂಬ ಮುಖ್ಯವಾದಂಥ ವಿಷಯ. ಇಲ್ಲಿ ಹೇಗೆ ಮಾನವ ಅಲೆಮಾರಿ ಜೀವನ ಸ್ಥಿತಿ ಇದ್ದ, ನಾಗರಿಕತೆಯನ್ನು ರೂಪಿಸಿಕೊಂಡು ತದನಂತರ ಹೇಗೆ ಸಾಮ್ರಾಜ್ಯವನ್ನು ಕಟ್ಟಿದ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಘಟ್ಟಗಳು ಸಹ ಬರ್ತಾ ಹೋಗುತ್ತೆ. ಮಾನವನ ಜೀವನ ಶೈಲಿ ಒಂದು ಅವಧಿಯಿಂದ ಅವಧಿಗೆ ಮಾರ್ಪಾಡಾಗ್ತಾ ಹೋಗುತ್ತೆ. ಇದಿಷ್ಟನ್ನು ನಾವು ಗಮನಿಸ್ತಾ ಹೋಗ್ತಾ ಹೋಗ್ತೀವಿ. ಭಾರತದ ಪ್ರಾಚೀನ ಇತಿಹಾಸ ತುಂಬ ವಾಸ್ಟ್ ಆಗಿರತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿದೆ. ಇಲ್ಲಿ ನಾವು ಎಷ್ಟು ಅಮೌಂಟ್ ಟೈಮ್ನ ಸ್ಪೆಂಡ್ ಮಾಡ್ತೀವಿ, ಅದರ ರಿಟರ್ನ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಅದನ್ನು ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ತುಂಬ ನಾವು ಗಮನಿಸಬೇಕಾಗುತ್ತೆ. ನಮಗೆ ಭಾರತದ ಪ್ರಾಚೀನ ಇತಿಹಾಸ ಅನ್ನೋ ವಿಷಯದಿಂದ 2-4 ಮಾರ್ಕ್ಸ್ ಪ್ರಿಲಿಮ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇದು ವರ್ಷದ ವರ್ಷಕ್ಕೆ ವೇರಿ ಆಗ್ಬೋದು, ಬಟ್ ಅವರೇಜ್ ನಾವು ಇಷ್ಟು ಮಾರ್ಕ್ಸನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ದೆನ್ ಮೇನ್ಸ್ ಮುಖ್ಯ ಪರೀಕ್ಷೆಯಲ್ಲಿ ನಮಗೆ 2 ಕ್ವೆಶನ್ಸ್ ಅಥವಾ 1 ಕ್ವೆಶನ್ಸ್ ಬರುತ್ತೆ. 1 ಕ್ವೆಶನ್ಸ್ ಬಂದರೆ 12.5 ಮಾರ್ಕ್ಸ್ ಬರುತ್ತೆ, 2 ಕ್ವೆಶನ್ಸ್ ಬಂದರೆ 25 ಮಾರ್ಕ್ಸ್ ಬರುತ್ತೆ. ಇದು ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ UPSC ಮಾಹಿತಿಯಾಗಿದೆ. KPSCಯಲ್ಲೂ ಸಹ ಇದನ್ನೇ ಫಾಲೋ ಮಾಡ್ತಾರೆ. ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಸಬ್ ರಿಜಿಸ್ಟರ್ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ಯಾವ್ಯಾವ ನಡೀತೆ ಅಲ್ಲಿ ಸಹ ಇದೇ ಮಾದರಿಯನ್ನು ಇದೇ ಪ್ಯಾಟ್ರನನ್ನು ಸಹ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಮಾರ್ಕ್ಸ್ ವೈಟೇಜನ್ನು ನಾವು ನೋಡಿದ್ವಿ. ಈಗ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋದನ್ನು ನೋಡೋಣ. ಭಾರತದ ಪ್ರಾಚೀನ ಇತಿಹಾಸದಲ್ಲಿ ನಮ್ಮ ತುಂಬ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಪೂರ್ವ ನಾಗರಿಕತೆ, ಅಂದರೆ ಮಾನವನ ನಾಗರಿಕತೆಗಿಂತ ಮೊದಲು ಅವನು ಯಾವ ರೀತಿ ಇದ್ದ, ಅವನ ಅಲೆಮಾರಿ ಜೀವನ ಯಾವ ರೀತಿ ಇತ್ತು, ಯಾವ್ಯಾವ ಗುಹೆಗಳಲ್ಲಿ ಅವನು ತಂಗ್ತಾ ಇದ್ದ, ಆಗ ಅವನ ಆಹಾರ ಪದ್ಧತಿ ಯಾವ ರೀತಿ ಇತ್ತು, ಆಗ ಅವನು ಯಾವ್ಯಾವ ಗುಹೆ ಆಗಿರ್ಬೋದು ಅಥವಾ ಅವನು ಎಲ್ಲೆಲ್ಲಿ ನೆಲೆಸಿದ್ದ, ಅಲ್ಲಿ ನೆಲೆಸೋಕ್ಕೆ ಏನೇನು ಕಾರಣ, ಅಲ್ಲಿ ಬರ್ತಕ್ಕಂಥ 106 ಯುಗಗಳು ಶಿಲಾಯುಗಗಳು, ಹಾಗೂ ನಿಯೋಲಿಥಿಕ್ ಏಜ್ ಅಂದ್ರೇನು, ಮೈಕ್ರೋಲಿಥಿಕ್ ಏಜ್ ಅಂದ್ರೇನು, ಇವಿಷ್ಟು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ತದನಂತರ ನಮಗೆ ಬರ್ತಕ್ಕಂಥದ್ದು ಹರಪ್ಪ ಮತ್ತು ಮಹೆಂಜೊದಾರೋ, ಅಂದರೆ ಹರಪ್ಪನ ನಾಗರಿಕತೆ. ಹರಪ್ಪನ ನಾಗರಿಕತೆ ಇಲ್ಲಿ ಯಾವ ನದಿಯ ದಂಡೆಯಲ್ಲಿತ್ತು, ಇದನ್ನ ಯಾರು ಫಸ್ಟ್ ಎಕ್ಸ್ಕವೇಷನ್ ಮಾಡಿದ್ರು, ಇದನ್ನು ಇಲ್ಲಿ ಇರ್ತಕ್ಕಂಥ ಲಿಪಿಯಿಂದ ನಾವು ಹೇಗೆ ಇನ್ನು ತಿಳ್ಕೊಂಡಿದ್ದೀವೋ ಇಲ್ಲೋ, ಇಲ್ಲಿ ನಗರ ಸ್ಥಿತಿ ಹೇಗಿತ್ತು ಮತ್ತು ಇಲ್ಲಿ ಜನರ ಸ್ಥಿತಿ ಹೇಗಿತ್ತು, ಸಮಾಜ ಸ್ಥಿತಿ ಯಾವ ರೀತಿ ಇತ್ತು, ಅವರ ಫುಡ್ ಏನೇನು ತಗೊಳ್ತಾ ಇದ್ರು, ಹಾಗೂ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇತ್ತು, ಮತ್ತು ಅವರ ಆರ್ನಮೆಂಟ್ಸ್ ಏನೇನು ವೇರ್ ಮಾಡ್ತಾ ಇದ್ವು, ವ್ಯವಹಾರ ಸ್ಥಿತಿ ಇದೆಲ್ಲ ತಿಳ್ಕೊಳ್ತಾ ಹೋಗ್ತೀವಿ. ದೆನ್ ಆರ್ಯರ ಆಗಮನ, ಭಾರತಕ್ಕೆ ಆರ್ಯರು ಎಲ್ಲಿದ್ದ ಬಂದರು, ಅವ್ರು ಬಂದಾಗ ಭಾರತದಲ್ಲಿ ಸ್ಥಿತಿ ಯಾವ ರೀತಿ ಇತ್ತು, ಯಾವ ರೀತಿ ಮಾರ್ಪಾಡು ಆಗ್ತಾ ಹೋಯಿತು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ತದನಂತರ ನಮಗೆ ಬರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇದ್ದ ವೈದಿಕ್ ಪೀರಿಯಡ್, ಅಂದರೆ ವೇದಗಳ ಕಾಲ. ವೇದಗಳ ಕಾಲದಲ್ಲಿ ನಾವು ಇಲ್ಲಿ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಕೇವಲ ವೇದ ಅಂದರೆ ಒಂದು ಟೆಕ್ಸ್ಟ್ ಅಂತ ನೋಡೋಂಗಿಲ್ಲ, ಒಂದು ಬುಕ್ ಅಂತ ನೋಡೋಂಗಿಲ್ಲ, ಇಲ್ಲಿ ಅದು ವೇದಗಳು ಆಗಿನ ಪರಿಸ್ಥಿತಿಯ ಸಮಾಜ ಸ್ಥಿತಿಯನ್ನು ತುಂಬ ಹೇಳ್ತಾ ಹೋಗುತ್ತೆ. ವೇದಗಳು ಅಂದರೆ ಏನು, ವೇದಗಳನ್ನ ಯಾರು ಬರೆದ್ರು, ಎಷ್ಟು ವೇದಗಳಿದೆ, ಆ ವೇದಗಳಲ್ಲಿ ಏನು ವಿಷಯ ಪ್ರಸ್ತಾಪನೆ ಆಗಿದೆ, ಉಪನಿಷತ್ಸ್ ಅಂದರೆ ಏನು, ಅರಣ್ಯಕಾಸ್ ಅಂದರೆ ಏನು, ಅಲ್ಲಿ ಬರ್ತಕ್ಕಂಥ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಯಾವ ರೀತಿ ಇತ್ತು, ವೃತ್ತಿ ವ್ಯವಸ್ಥೆ ಯಾವ ರೀತಿ ಇತ್ತು, ಸಮಾಜ ಸ್ಥಿತಿ ಯಾವ ರೀತಿ ಇತ್ತು, ವೇದಗಳ ಕಾಲದಲ್ಲಿ ಹೆಣ್ಣಿಗೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು, ಇವೆಲ್ಲ ವಿಷಯಗಳನ್ನ ನಾವು ತಿಳ್ಕೊತಾ ಹೋಗ್ತೀವಿ. ನಮಗೆ ಮತ್ತೆ ಬರ್ತಕ್ಕಂಥದ್ದು ವೇದಗಳ ಕಾಲ ಆದ ನಂತರ, ಅಂದರೆ ಇಲ್ಲಿ ಶ್ರೇಣಿ ವ್ಯವಸ್ಥೆ ಬಂದು ಸಮಾಜ ಸ್ಥಿತಿಯಲ್ಲಿ ತುಂಬ ಅಲ್ಲೋಲ ಕಲ್ಲ ಆಗೋಗುತ್ತೆ, ಇದನ್ನ ಇಲ್ಲಿ ಓದ್ತಾ ಹೋಗ್ತೀವಿ. ದೆನ್ ಈ ವೇದಗಳ ಕಾಲ ಇದೆಲ್ಲ ಆದ ಮೇಲೆ ಮಾನವನ ಸ್ಥಿತಿಯಲ್ಲಿ ಅಂದರೆ ಭಾರತದಲ್ಲಿ ಸಂಸ್ಥಾನಗಳು ಶುರುವಾಗುತ್ತವೆ, ಅಂದರೆ ಸಾಮ್ರಾಜ್ಯಗಳು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಶುರುವಾಗ್ತಾ ಹೋಗ್ತವೆ. ಅದಕ್ಕೆ ಮೊದಲು ಮಹಾಜನಪದ, 16 ಚಿಕ್ಕ ಚಿಕ್ಕ ಪ್ರಾಂತ್ಯಗಳು ಆಗ್ತವೆ, ಕುಂತಲ ಬೇರೆ ಬೇರೆ ಈ ಥರ ಪ್ರಾಂತ್ಯಗಳು ಆಗ್ತಾ ಹೋಗ್ತವೆ. ಅವು ಎಲ್ಲೆಲ್ಲಾದವು, ಅಲ್ಲಿ ಆಗಕ್ಕೆ ಕಾರಣ ಏನು, ಅಲ್ಲಿ ಆಗೋಕ್ಕೆ ಭೌಗೋಳಿಕ ಸಂಪತ್ತು ಸವಲತ್ತುಗಳು ಯಾವ ರೀತಿ ಸಹಕಾರ ಮಾಡಿದ್ವು ಇವನ್ನ ತಿಳ್ಕೊಳ್ತಾ ಹೋಗ್ತೀವಿ. ದೆನ್ ಮೌರ್ಯಾಸ್ ಬರ್ತಾರೆ, ನಂದಾಸ್ ಬರ್ತಾರೆ, ಗುಪ್ತರು ಬರ್ತಾರೆ, ಶಾತವಾಹನಸ್ ಬರ್ತಾರೆ, ಸದರ್ನಲ್ಲಿ ಸೌತಲ್ಲಿ ಚೋಳ, ಚೇರ, ಪಾಂಡ್ಯ ಈ ರೀತಿ ಎಲ್ಲ ಬೇರೆ ಬೇರೆ ರಾಜಮಂತನಗಳು ಬರ್ತಾ ಹೋಗ್ತವೆ. ಅಲ್ಲಿ ಬೇರೆ ಬೇರೆ ರಾಜರುಗಳು ಬರ್ತಾರೆ. ತುಂಬ ಇಂಪಾರ್ಟೆಂಟ್ ಆದ ವಿದ್ಯೆಗಳ ಬಗ್ಗೆ ಓದ್ತಾ ಹೋಗ್ತೀವಿ. ಆಡಳಿತ ಕ್ರಮ ಯಾವ ರೀತಿ ಇತ್ತು, ಆಗ ಬರೆದಿರ್ತಕ್ಕಂಥ ಬೇರೆ ಬೇರೆ ಕೃತಿಗಳು ಯಾವ ರೀತಿ ಇತ್ತು, ಹಾಗೆ ಮತ್ತು ಸಮಾಜ ಸ್ಥಿತಿ ಯಾವ ರೀತಿ ಇತ್ತು,
ಜಾತಿ ವ್ಯವಸ್ಥೆ ಯಾವ ರೀತಿ ಇತ್ತು, ಹೆಣ್ಣಿಗೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಪ್ರಾಂತ್ಯಗಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು, ರಾಜ ಮತ್ತು ಯುವರಾಜ ಹೆರಿಡಿಟರಿ ಸಿಸ್ಟಮ್ ಇವ್ರು ಯಾವ ರೀತಿ ಇತ್ತು, ಇವನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಈ ಕಾಲದಲ್ಲಿ ತುಂಬ ಜನ ಫಾರಿನ್ ವಿಸಿಟರ್ಸ್ ಸಹ ಇಂಡಿಯಾಕ್ಕೆ ಬರ್ತಾರೆ. ವಿನತ್ ಸಾಂಗ್ ಆಗಿರ್ಬೋದು, ಇಬನ್ ಬಟವಾ ಆಗಿರ್ಬೋದು, ಬೇರೆ ಬೇರೆ ವಿಸಿಟರ್ಸು ಧರ್ಮದ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ, ರಿಲೀಜಿಯಸ್ ಅಂದರೆ ಬೌದ್ಧಿಸಮು ಜೈನಿಸಮು ಇವನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಕೆಲವೊಬ್ಬರು ಬಂದರೆ, ಭಾರತದ ಆಡಳಿತ ಕ್ರಮ ಇವನ್ನೆಲ್ಲ ತಿಳ್ಕೊಳೋಕೆ ಕೆಲವೊಬ್ಬರು ಬರ್ತಾರೆ, ಅರಬ್ಸ್ ಆಗಿರ್ಬೋದು, ಚೈನೀಸ್ ಟ್ರಾವೆಲರ್ಸ್ ಇವರೆಲ್ಲ ಬರ್ತಾ ಹೋಗ್ತಾರೆ. ಅವರು ಏನೇನು ವಿಷಯವನ್ನು ಸಂಗ್ರಹಪಡಿಸಿದ್ದಾರೆ, ಏನೇನು ವಿಷಯವನ್ನು ಹೇಳಿದ್ದಾರೆ, ಇದು ಭಾರತದ ಪ್ರಾಚೀನ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸವನ್ನು ತಿಳ್ಕೊಳ್ಳೋಕೆ ತುಂಬ ಸಹಕಾರವಾಗುತ್ತೆ. ಇದಿಷ್ಟು ವಿಷಯಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇವೆಲ್ಲ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಇನ್ನೂ ಯಾವ್ಯಾವ ಮೆಟೀರಿಯಲನ್ನು ಯೂಸ್ ಮಾಡಬೇಕು, ಎಲ್ಲಿ ಓದಬೇಕು, ಯಾವ ರೀತಿ ಓದಬೇಕು, ಯಾವ್ಯಾವ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಪ್ರಿಲಿಮ್ಸಿಗೆ ಯಾವ ಕ್ವೆಶನ್ಸು, ಮೈನ್ಸಿಗೆ ಯಾವ ಕ್ವೆಶನ್ಸನ್ನು ಓದಬೇಕು, ಯಾವ ವಿಷಯ ಸಂಗ್ರಹಿಸಬೇಕು ಅಂತಕ್ಕಂಥದ್ದನ್ನ ನಾವು ಅವಿರತ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ಇನ್ನೂ ಡೀಟೇಲ್ ಆಗಿ ತಮಗೆ ಹೇಳ್ತಾ ಹೋಗ್ತೀವಿ. ಯಾರಿಗೆ ಜಾಯಿನ್ ಆಗಬೇಕು ಅಂತ ಇದ್ದೀರಾ, ದಯವಿಟ್ಟು 7892054582 ಅನ್ನೋ ನಂಬರಿಗೆ ವಾಟ್ಸಪ್ಪನ್ನು ಮಾಡ್ಬೋದು. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ವೈಯಕ್ತಿಕವಾಗಿ ಸಹ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಅವಿರತ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.